ಸಂತೋಷ್ ಲಾರ್ಡ್ ಮಾಸ್ಟರ್ ಸ್ಟ್ರೋಕ್ ನಕಲಿಗಳು ಗಲಿಬಿಲಿ. ಬೋಗಸ್ ಕಾರ್ಡ್ ರದ್ದು ಮಾಡಲು ಮಹಾಯಜ್ಞ. ಕಟ್ಟಡ ಕಾರ್ಮಿಕ ಇಲಾಖೆಯ ಮಹತ್ವದ ಹೆಜ್ಜೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ತಮ್ಮ ಇಲಾಖೆಯ ವ್ಯವಸ್ಥೆಯನ್ನ ಕ್ಲೀನ್ ಮಾಡುವ ಸಲುವಾಗಿ ಮಹಾಯಜ್ಞವನ್ನ ಕೈಗೊಂಡಿದ್ದಾರೆ. ಅದು ಕೂಡ ಇದೀಗ ಯಶಸ್ಸನ್ನ ಪಡೆದುಕೊಂಡಿದೆ. ಕಾರ್ಮಿಕ ಇಲಾಖೆಯ ಅಸಂಘಟಿತ ವರ್ಗಕ್ಕೆ ಸೇರಿದ ಕಾರ್ಮಿಕರಿಗೆ ಸರ್ಕಾರದ ವತಿಯಿಂದ ಕಾರ್ಮಿಕ ಕಾರ್ಡ್ ಅನ್ನು ನೀಡಲಾಗುತ್ತೆ. ಇದರ ಮೂಲಕ ಸಾಲ ಸೌಲಭ್ಯಗಳನ್ನು ಇವರು ಪಡೆದುಕೊಳ್ಳಬಹುದು. ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಸಹಾಯವನ್ನು ಕೂಡ ಇದರಿಂದ ಪಡೆದುಕೊಳ್ಳಬಹುದು. ಇಂತಹ ಕಾರ್ಡ್ಗಳು ಇಂದು ನಕಲಿ ಆಗ್ತಿವೆ. ಕಾರ್ಮಿಕರ ಹೆಸರಿನಲ್ಲಿ ನಕಲಿ ಕಾರ್ಡ್ಗಳನ್ನು ಮಾಡಿಕೊಡಲಾಗ್ತಿದೆ. ಇಂತಹವರ ವಿರುದ್ಧ ಇದೀಗ ಸಮರ ಸಾರಿರುವಂತಹ ಸಂತೋಷ್ ಲಾರ್ಡ್ ಇಂತಹ ದ್ರೋಹಿಗಳ ಎಡೆಮುರಿ ಕಟ್ಟಲು ಮುಂದಾಗಿದ್ದಾರೆ. ಕರ್ನಾಟಕ ಸರ್ಕಾರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಿಂದ ಬೋಗಸ್ ಕಾರ್ಡ್ಗಳನ್ನು ರದ್ದುಪಡಿಸುವ ಅಭಿಯಾನವನ್ನು ಕಾರ್ಮಿಕ ಇಲಾಖೆ ಕೈಗೊಂಡಿದೆ. ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಫಲಾನುಭವಿಗಳೆಂದು ನೋಂದಣಿಯಾಗಿ ಮಂಡಳಿಯ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿರುವ ಬೋಗಸ್ ಕಾರ್ಡ್ಗಳನ್ನು ರದ್ದು ಮಾಡಲು ಇದೀಗ ಬೋಗಸ್ ಕಾರ್ಡ್ ರದ್ದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ನಿಜವಾದ ಕಾರ್ಮಿಕರಲ್ಲದವರು ಕಾರ್ಮಿಕರೆಂದು ದಾಖಲೆಗಳನ್ನು ನೀಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೀಡಲಾಗುವ ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದನ್ನು ತಪ್ಪಿಸಲು ಬೋಗಸ್ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಇಲಾಖೆ ಕೈಗೊಂಡಿದೆ. ಕಾರ್ಮಿಕರೆಂದು ಗುರುತಿಸಿಕೊಂಡು ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿದೆ. ಆ ಮಾನದಂಡಗಳ ಅಡಿ ಬರುವ ಎಲ್ಲರೂ ಕೂಡ ಕಾರ್ಮಿಕ ಕಾರ್ಡ್ಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ. ಆದರೆ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಮಂಡಳಿಯ ಸದಸ್ಯತ್ವವನ್ನು ಪಡೆದು ಸೌಲಭ್ಯಗಳನ್ನು ಪಡೆಯುತ್ತಾ ಬರುತ್ತಿದ್ದಾರೆ. ಅದೇ ಕಾರಣಕ್ಕೆ ಈ ನಕಲಿ ಅರ್ಜಿಗಳ ಸಂಖ್ಯೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನು ತಡೆಯಲು ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವಂತಹ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಹೌದು ಸ್ನೇಹಿತರೆ, ಸಂತೋಷ್ ಲಾರ್ಡ್ ಏನಿದ್ದಾರೆ, ಅವರು ಕಾರ್ಮಿಕ ಸಚಿವರಾದ ಮೇಲೆ ಇಲ್ಲಿ ಅಂದರೆ ಈ ಕಾರ್ಮಿಕ ಸಚಿವಾಲಯದಲ್ಲಿ ಹಲವು ಬದಲಾವಣೆಗಳಾಗಿವೆ. ಅದರಲ್ಲೂ ಕೂಡ ಈ ಬೋಗಸ್ ಕಾರ್ಡ್ಗಳೇನಿದೆ, ಬೋಗಸ್ ಕಾರ್ಮಿಕ ಕಾರ್ಡ್ಗಳೇನಿದೆ, ಅವುಗಳಿಗೆ ಬ್ರೇಕ್ ಹಾಕುವಂತಹ ಮಹತ್ವದ ಒಂದು ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ. ಇಂತಹದೊಂದನ್ನು ನಾವು ಹೇಳ್ತಿಲ್ಲ, ಅಂಕಿ ಅಂಶಗಳೇ ಇಂತಹ ಮಾಹಿತಿಯನ್ನು ನಿಮ್ಮುಂದೆ ಇಡುತ್ತವೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ 2016ರಲ್ಲಿ ಸುಮಾರು 12 ಲಕ್ಷ ಕಾರ್ಮಿಕರು ನೋಂದಣಿಯಾಗಿದ್ದರು. ಈಗ ಈ ಕಾರ್ಮಿಕರ ಸಂಖ್ಯೆ 53 ಲಕ್ಷ ಮೀರಿದೆ. ಈ 53 ಲಕ್ಷ ಕಾರ್ಮಿಕರಲ್ಲಿ 7 ಲಕ್ಷ ಕಾರ್ಮಿಕರೇನಿದ್ದಾರೆ ಅವರನ್ನು ಅನರ್ಹ ಕಾರ್ಮಿಕರೆಂದು ಪತ್ತೆ ಮಾಡಲಾಗಿದೆ. ಉಳಿದ 46 ಲಕ್ಷ ಕಾರ್ಮಿಕರು ನಿಜವಾದ ಕಾರ್ಮಿಕರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸರಾಸರಿ 2.50 ಲಕ್ಷ ಕಾರ್ಮಿಕ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಇವುಗಳಲ್ಲಿ 60-70% ಬೋಗಸ್ ಕಾರ್ಡ್ಗಳೇ ಇವೆ. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 3 ಲಕ್ಷ ಕಾರ್ಮಿಕ ಕಾರ್ಡ್ಗಳಿದ್ದು ಇದರಲ್ಲಿ ಬರೋಬ್ಬರಿ 2.70 ಲಕ್ಷ ಕಾರ್ಡ್ಗಳು ನಕಲಿ ಎನ್ನುವಂಥದ್ದು ತನಿಖೆಯಿಂದ ಪತ್ತೆಯಾಗಿದೆ. ಅಂದರೆ 83% ಅನರ್ಹರು ಕಾರ್ಮಿಕ ಕಾರ್ಡ್ನ ಸೌಲಭ್ಯವನ್ನು ಪಡೆಯುತ್ತಿದ್ದರು ಎಂಬುದು ಇದೀಗ ಬಯಲಾಗಿದೆ. ಇನ್ನೊಂದು ಅಚ್ಚರಿ ಎಂದರೆ ನೋಂದಣಿ ಆದವರಲ್ಲಿ 21,493 ಮಂದಿ ತನಿಖೆಯ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ 3 ಲಕ್ಷ ಮಂದಿ ಕಾರ್ಮಿಕರು ಕಾರ್ಮಿಕ ಕಾರ್ಡನ್ನು ಪಡೆದಿದ್ದಾರೆ. ಅದರಲ್ಲಿ 2.7 ಲಕ್ಷ ಬೋಗಸ್ ಕಾರ್ಡ್ದಾರರು ಇದ್ದಾರೆ. ಇದು ಉದಾಹರಣೆಗೆ ಮಾತ್ರ. ಹಾವೇರಿ ಯಾದಗಿರಿ ಜಿಲ್ಲೆಯಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ದಾರರ ಸಂಖ್ಯೆ ಹೆಚ್ಚಾಗಿದೆ. ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 70% ಕಾರ್ಮಿಕ ಕಾರ್ಡ್ಗಳು ಬೋಗಸ್ ಕಾರ್ಡ್ಗಳಾಗಿವೆ. ಇವುಗಳನ್ನು ಗುರುತಿಸಲು ಸಮೀಕ್ಷೆ ಸಹ ನಡೆದಿದೆ. ಈ ರೀತಿಯಾಗಿ ಕಟ್ಟಡ ಕಾರ್ಮಿಕ ಇಲಾಖೆಯು ಹಲವು ದಾಖಲೆಗಳನ್ನು ಸಂಗ್ರಹಿಸುತ್ತಿದೆ. ಅದಷ್ಟೇ ಅಲ್ಲದೆ ತನ್ನ ಯೋಜನೆಗಳನ್ನು ಸರಿಯಾದವರಿಗೆ ತಲುಪಲು ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ತಕ್ಕಂಥ ಯಶಸ್ಸು ಕೂಡ ಈಗ ದಕ್ಕುತ್ತಾ ಇದೆ. ಇಂತಹದೊಂದು ಅಭಿಯಾನದ ಮೂಲಕ ಇಂತಹದೊಂದು ಯಶಸ್ಸನ್ನು ಕಾಣಲು ಕಾರಣಕರ್ತರು ಯಾರು ಅಂದರೆ ಅವರೇ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾರ್ಡ್. ಹೌದು ಸ್ನೇಹಿತರೆ, ಸಂತೋಷ್ ಲಾರ್ಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಈ ಕಾರ್ಮಿಕ ಇಲಾಖೆಯಲ್ಲಿ ಹಲವು ಬದಲಾವಣೆಗಳಾಗಿವೆ. ಕ್ರಾಂತಿಕಾರಕ ಹೆಜ್ಜೆಗಳನ್ನು ಸಂತೋಷ್ ಲಾರ್ಡ್ ಅವರು ಇಡುತ್ತಿದ್ದು ಇದೀಗ ಭಾರೀ ಬದಲಾವಣೆಗಳೇ ಆಗ್ತಿವೆ. ಅದೇ ಕಾರಣಕ್ಕೆ ಈಗಾಗಲೇ 7 ಲಕ್ಷ ಏನು ಕಾರ್ಮಿಕ ಕಾರ್ಡ್ಗಳ ಬೋಗಸ್ ಕಾರ್ಡ್ಗಳೇನಿದ್ವು ಅವುಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಂತಹ ಈ ಕೆಲಸವನ್ನು ನಾವೆಲ್ಲರೂ ಶ್ಲಾಘಿಸಬೇಕು ಅಲ್ವೇ?